ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತಕ್ಕೆ ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಮಸ್ಕಿ ಉಪಚುನಾವಣೆಯ ಉಸ್ತುವಾರಿ ಧ್ರುವ ನಾರಾಯಣ್ ರವರು ಭೇಟಿ ಕೊಟ್ಟರು. ಇವರೊಂದಿಗೆ ಕಂಪ್ಲೀಟ್ ಟಿಕೆಟ್ ಆಕಾಂಕ್ಷಿ ಹಾಗೂ ಗಂಗಾವತಿ ಕಾಂಗ್ರೆಸ್ ಮುಖಂಡ ರಾಜು ನಾಯಕ್ ರವರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ. ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಇನ್ನಿತರ ಕುಲಶಾಸ್ತ್ರ ಅಧ್ಯಯನ ಸಮಿತಿ ಏನಿರುತ್ತೆ ಆ ಒಂದು ಅಧ್ಯಯನ ಮಾಡಿ ಕುಲಂಕುಶವಾಗಿ ಅದನ್ನ ಕ್ಲಾರಿಫೈ ಮಾಡಿದ್ರೆ ಬಹಳ ಒಳ್ಳೆಯದು. ನನಗೆ ಕೇಳಿದಂಗೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಒಂದು ಕ್ಷೇತ್ರ ಏನಿದೆ ನಮ್ಮ ಗಂಗಾವತಿ ಪಕ್ಕದಲ್ಲಿರ್ತಕ್ಕಂಥ ಈ ಕುಲಂಕುಶ ಭಗವಾನ್ ಹನುಮಂತರ ಜನ್ಮಸ್ಥಳ ಇದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಕ್ಲಾರಿಫೈ ಮಾಡ್ತಕ್ಕಂಥದ್ದು ಒಳ್ಳೆಯದು. ಭೇಟಿ ಕೊಟ್ಟಿದ್ದಾರೆ, ಆಂಜನೇಯನ ಒಂದು ದರ್ಶನ ಪಡೆದು ಒಂದು ವಿಶೇಷವಾದ ಪೂಜೆಯನ್ನು ಮಾಡಿಸಿ ಆ ಸ್ವಾಮಿಯ ಕೃಪೆಗೆ ನಮ್ಮ ನಾಯಕರು ಪಾತ್ರರಾಗಿದ್ದಾರೆ ಅಂದರೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಮಸ್ಕಿ ಬಸವ ಕಲ್ಯಾಣ ಮತ್ತು ಬೆಳಗಾವಿ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಚುನಾವಣೆ ನಡೀತಾ ಇದೆ, ಇವತ್ತು ವೋಟಿಂಗ್ ನಡೀತಾ ಇದೆ. ನಮ್ಮ ಈ ಒಂದು ಸಂದರ್ಭದಲ್ಲಿ ಆಂಜನೇಯನ ದರ್ಶನವನ್ನು ನಮ್ಮ ನಾಯಕರು ಪಡೆದಿದ್ದಾರೆ. ಅವರ ನೇತೃತ್ವದಲ್ಲಿ ಮಸ್ಕಿ ಚುನಾವಣೆ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಮಸ್ಕಿ ಚುನಾವಣೆಯಲ್ಲಿ ಸಹ ನಾವು ಕಾಂಗ್ರೆಸ್ ಪಕ್ಷ ಅತ್ಯಂತ 20,000 ಮತಗಳಿಂದ ನಾವು ಗೆಲ್ತೀವಿ. ಹಾಗೆ ಬಸವ ಕಲ್ಯಾಣ ಹಾಗೂ ಮಾನ್ಯ ಸತೀಶ್ ಜಾರಕಿಹೊಳಿ ಅಣ್ಣನವರು ಬೆಳಗಾವಿ ಲೋಕಸಭಾ ಕ್ಷೇತ್ರ ನಿಂತ್ಕೊಂಡಿದ್ದಾರೆ, ಅಲ್ಲಿ ಸಹ ನಾವು ಗೆಲ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸ್ತಾ ಇದೀವಿ. ಇಲ್ಲಿ ಆಂಜನೇಯನ ವಿಶೇಷವಾದ ದರ್ಶನ ಆಗಿದೆ, ವಿಶೇಷವಾದ ಪೂಜೆ ಆಗಿದೆ. ಇಂದು ಪುಣ್ಯವಾದ ಸ್ಥಳಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿರೋದ್ರಿಂದ ಈ ಮೂರು ಕ್ಷೇತ್ರಗಳಲ್ಲಿ ನಾವು ವಿಜಯ ಸಾಧಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ.